ಬಿಜೆಪಿ ನಾಯಕರ ನಡುವೆ ಕಿತ್ತಾಟ ತಾರಕಕ್ಕೇರಿದೆ. ಯತ್ನಾಳ್ ಹಾಗೇನೆ ನಿರಾಣಿ ಕಚ್ಚಾಟ. ಈಗ ಸಿಎಂಗೆ ಪತ್ರದ ಮುಖೇನ ಒಂದು ರಿಕ್ವೆಸ್ಟ್ ಅನ್ನ ಯತ್ನಾಳ್ ಅವರು ಮಾಡ್ಕೊಂಡಿದ್ದಾರೆ. ಯತ್ನಾಳ್ ಕಾರ್ ಚಾಲಕ ಕೊಲೆ ಬಗ್ಗೆ ನಿರಾಣಿ ಅವರು ನಿನ್ನೆ ಮಾತಾಡುವಾಗ ಆಕ್ರೋಶ ಭರಿತರಾಗಿ ಪ್ರಸ್ತಾಪ ಮಾಡಿದ್ರು. ಕೇಳಿ ಹಾಗಾದ್ರೆ, ಯತ್ನಾಳ್ಗೆ ಕುಮಾರ್ ಅಂತ ಇದ್ರಲ್ಲ ಕಾರ್ ಚಾಲಕ, ಇವಾಗ ಇದರಲ್ಲ ಅವ್ರ ಕಾರ್ ಡ್ರೈವರ್, ಅವ್ರ ರಿಲೇಟಿವ್ ಕುಮಾರ್ ಅಂತ, ಅವ್ರ ಕೊಲೆ ಹೆಂಗಾಯ್ತು, ಯಾರು ಮಾಡಿಸಿದ್ರು, ಕೇಳಿ ಅದ್ರ ತನಿಖೆ ನಡೀಲಿ ಅಂತ ಓಪನ್ ಆಗಿ ಚಾಲೆಂಜ್ ಹಾಕಿದ್ರು. ಸೊ ಪರೋಕ್ಷವಾಗಿ ಯತ್ನಾಳ್ ವಿರುದ್ಧನೇ ಈ ಆರೋಪವನ್ನ ಮಾಡಿದ್ರು. ಈಗ ಪ್ರಕರಣ ಸಿಬಿಐಗೆ ವಹಿಸಿ ಅಂತ ಹೇಳಿ ಯತ್ನಾಳ್ ನೇರವಾಗಿ ಸಿಎಂಗೆ ಪತ್ರವನ್ನ ಬರೆದು ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಇನ್ನು ಸಂಪುಟದ ಸದಸ್ಯರು ಈ ರೀತಿ ಆರೋಪ ಮಾಡಿದ್ದಾರೆ, ತನಿಖೆಯಿಂದ ಸತ್ಯಾಸತ್ಯತೆ ಗೊತ್ತಾಗ್ಲಿ ಅಂತ ಮನವಿಯನ್ನ ಮಾಡ್ಕೊಂಡಿದ್ದಾರೆ. 24 ಗಂಟೆಯೊಳಗೆ ತನಿಖೆಗೆ ಶಿಫಾರಸು ಮಾಡುವಂತೆ ಪತ್ರದಲ್ಲಿ ಯತ್ನಾಳ್ ಉಲ್ಲೇಖವನ್ನ ಮಾಡಿದ್ದಾರೆ ಸಿಎಂಗೆ ಬರೆದಿರುವಂತ ಲೆಟರ್ನಲ್ಲಿ. ಇವತ್ತು ನಾನು ಒಂದು ಹೇಳ್ತಾ ಇದ್ದೀನಿ, ನೀವು ಕೋರ್ಟ್ದಲ್ಲಿ ಸ್ಟೇ ತಂದಿರಲ್ಲಪ್ಪ, ನೀವು ಮತ್ತೊಬ್ಬರಿಗೆ ಹೇಳ್ತಾ ಇದ್ದೀರಲ್ಲ ನೀವು ಬಿಡುಗಡೆ ಮಾಡಿ ಅದನ್ನು ಮಾಡಿ ಇದನ್ನು ಮಾಡಿ ಅಂತ. ನಿಮ್ಮ ಅಪ್ಪಗೆ ನೀವು ಹುಟ್ಟಿದ್ರಿ ಅಂದರೆ ಅದನ್ನು ಮೊದಲು ಕೋರ್ಟ್ದಿಂದ ಸ್ಟೇ ತಂದಿದ್ದನ್ನು ವಾಪಸ್ ತಗೊಳ್ಳಿ. ಇನ್ನೊಂದು ಹೇಳ್ತಾ ಇದ್ದೀನಿ, ನಿಮ್ಮೊಬ್ಬ ಡ್ರೈವರ್ ಇದ್ರು ಮೊದಲು, ಅವನ ಹೆಸರು ಕುಮಾರ್ ಅಂತ ಹೇಳಿ, ಈಗಿದ್ದ ಡ್ರೈವರ್ನ ಸಂಬಂಧಿಕ ಅವನು, ಅವನ ಕೊಲೆ ಆಯಿತು, ಆ ಕೊಲೆ ಯಾಕಾಯ್ತು ಅನ್ನೋಂಥದ್ದನ್ನು ಮೀಡಿಯಾ ಮುಂದೆ ಹೇಳಬೇಕು. ಯಾರಿದಾರೆ ನೀವು ಪತ್ತೆ ಹಚ್ಚಿ, ಯಾರು ಡ್ರೈವರ್ ಇದಾರೆ ಅನ್ನೋದು ನೀವು ಪತ್ತೆ ಹಚ್ಚಿ. ನಾನು ಹೇಳ್ತಾ ಇದ್ದೀನಿ, ಅದನ್ನೇ ಹೇಳ್ತಾ ಇದ್ದೀನಿ, ನೀವು ಪತ್ತೆ ಹಚ್ಚಿ. ನಾನು ಮಾತಾಡಿದ ಮೇಲೆ ನಿಮ್ಗೆ ಅರ್ಥ ಆಗಿದೆ ಡ್ರೈವರ್ ಕೊಲೆ ಆಗಿದೆ, ಯಾಕಾಯ್ತು, ಏನಾಯ್ತು, ಅದ್ರ ಹಿನ್ನೆಲೆ ನಿಮ್ಮ ಮುಂದೆ ಬಂದು ಹೇಳಬೇಕು ಅನ್ನೋಂಥದ್ದು. ಅದ್ರ ಸಲುವಾಗಿ ತಾವೇ ಒಂದು ಡ್ರಾಮಾ ಕಂಪ್ನಿ ಇದ್ದಂಗೆ ಡ್ರಾಮಾ ಮಾಡುವಂಥ ಕಂಪ್ನಿ. ಇಲ್ಲಿ ತನಕ ಪಕ್ಷ ಮತ್ತು ನಮ್ಮ ಸರ್ಕಾರ ಭಾಳ ಸಹನದಿಂದ ಇದ್ದಾರೆ, ನಮ್ಮ ಮುಖ್ಯಮಂತ್ರಿ ಭಾಳ ಸಹನ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗುರುರಾಜ್. ಗುರುರಾಜ್, ನಿನ್ನೆ ನಿರಾಣಿ ಅವರು ಆರೋಪ ಮಾಡ್ತಾ ಇದ್ದಂತೆ ಯತ್ನಾಳಿಗ ಸುಮ್ಮನೆ ಕೂತಿಲ್ಲ, ಸಿಎಂಗೊಂದು ಪತ್ರವನ್ನು ಬರೆದಿದ್ದಾರೆ, 24 ತನಿಖೆಗೆ ಶಿಫಾರಸು ಮಾಡಿ ಸಿಬಿಐ ತನಿಖೆನೇ ಆಗಲಿ ಅಂತ ಒಂದು ಆಗ್ರಹವನ್ನು ಮಾಡಿದ್ದಾರೆ. ಅಂದ್ರೆ ಮೀಸಲಾತಿ ವಿಷಯವಾಗಿ ಶುರುವಾದಂತ ಈ ವಾಕ್ ಸಮರ ಇದೆಯಲ್ಲ, ವೈಯಕ್ತಿಕ ವಿಷಯವಾಗಿ ಕೊಲೆ ಆರೋಪ ತನಕನೂ ಬಂದಿದೆ. ಸೊ ಯತ್ನಾಳ್ ಅವರು ಇದಕ್ಕೆ ಏನ್ ರಿಯಾಕ್ಷನ್ ಕೊಟ್ಟಿದ್ದಾರೆ, ಪತ್ರ ಬರೆದಿದ್ದು ಗೊತ್ತಾಯ್ತು, ಏನಾದ್ರೂ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಇದಕ್ಕೆ? ಶರ್ಮಿತ, ಏನಂತಂದ್ರೆ ನಿನ್ನೆ ಅಷ್ಟೇ ಅವರು ಮಾಧ್ಯಮದಲ್ಲಿ ಹೇಳಿಕೆಯನ್ನ ನೀಡಿದ್ರು. ಯತ್ನಾಳ್ ಅವರ ಕಾರು ಡ್ರೈವರ್ ಆಗಿದ್ದಂತಹ ಕುಮಾರ್ ಅವರ ಸಾವಿನ ಬಗ್ಗೆ ತನಿಖೆಯನ್ನ ಮಾಡಬೇಕು ಅಂತ ಮಾಧ್ಯಮಗಳಿಗೆ ಹೇಳಿಕೆ ನೀಡಿದ್ರು. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಇದೀಗ ಯತ್ನಾಳ್ ಅವರು ಮುಖ್ಯಮಂತ್ರಿಗಳಿಗೆ ಪತ್ರವನ್ನ ಬರೆದಿದ್ದಾರೆ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಸಿಬಿಐ ತನಿಖೆಯನ್ನ ಮಾಡಬೇಕು ಅಂತ ಹೇಳಿ. ಮುಖ್ಯವಾಗಿ ಯತ್ನಾಳ್ ಅವರ ವಿರುದ್ಧ ಅಂದ್ರೆ ಪರೋಕ್ಷವಾಗಿ ಅವರು ಹೇಳಿರುವಂತದ್ದು, ಹಾಗಾಗಿ ಈ ಪ್ರಕರಣ ವಿಜಯಪುರ ಮತ್ತೆ ಬಾಗಲಕೋಟೆ ಅವಳಿ ಜಿಲ್ಲೆಗಳಲ್ಲಿ ತಲ್ಲಣ ಮೂಡಿಸಿರುವುದು. ಕಳೆದ 2019 ಆತ ಸಾವಿಗೀಡಾಗ್ತಾನೆ ಮೇ 21, ಆದ್ರೆ ಆ ಸಾವಿಗೀಡಾದ ಪ್ರಕರಣ ಸಂಬಂಧಪಟ್ಟಂಗೆ ಇದುವರೆಗೂ ಅದು ಯಾರಿಗೂ ಅದ್ರ ಬಗ್ಗೆ ವಿಚಾರಣೆ ಮಾಡಿದ್ದಿಲ್ಲ, ಮತ್ತೆ ಅದ್ರ ಬಗ್ಗೆ ಯಾವುದೇ ರೀತಿ ಭಿನ್ನಾಭಿಪ್ರಾಯ ಅಥವಾ ಪರ ಮತ್ತೆ ವಿರೋಧ ಅಭಿಪ್ರಾಯ ಇರಲಿಲ್ಲ. ಆದ್ರೆ ಯಾವಾಗ ನಿರಾಣಿ ಅವರು ನಿನ್ನೆ ಈ ವಿಷಯವನ್ನು ಪ್ರಸ್ತಾಪ ಮಾಡಿದ್ರು, ಅವಾಗಿನಿಂದ ಜಿಲ್ಲೆಯಲ್ಲಿ ಒಂದು ರೀತಿ ಸಂಚಲನ ಉಂಟು ಮಾಡಿರುವಂತದ್ದು. ಆತ ಯತ್ನಾಳ್ ಅವರ ಚಾಲಕ ಆಗಿದ್ದ ನಿಜ, ಆದ್ರೆ ಆತ ಹೇಗೆ ಸಾವನ್ನಪ್ಪಿದ ಅಂತ ಹೇಳಿ ಇಲ್ಲಿ ಸ್ಥಳೀಯ ಹೇಳೋ ಪ್ರಕಾರ ಆತ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಅಂತ ಹೇಳಿ ಕೆಲವರು ಆತನ ಆತ್ಮೀಯರು ಹೇಳ್ತಾ ಇದ್ರೆ, ನಿರಾಣಿ ಅವರು ಅದ್ರ ಬಗ್ಗೆ ತನಿಖೆ ಆಗ್ಬೇಕು ಅಂತ ಹೇಳಿರೋ ಪ್ರಕರಣ ಸಂಬಂಧಪಟ್ಟಂಗೆ ಈಗ ಬಹಳ ಕೋಲಾಹಲ ಉಂಟಾಗಿರುವುದು. ಸದ್ಯ ಯತ್ನಾಳ್ ಅವರು ಸಹಿತ ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಬರೆದಿದ್ದಾರೆ, 24 ಒಳಗಾಗಿ ಇದ್ರ ಸಂಬಂಧಪಟ್ಟಂಗೆ ತನಿಖೆ ಆಗ್ಬೇಕು ಅಂತ ಹೇಳಿ. ಈ ಇಬ್ಬರು ನಾಯಕರ ಏನು ಆರೋಪ ಪ್ರತ್ಯಾರೋಪ ಇದೆ, ಇದೀಗ ರಾಜ್ಯ ರಾಜಕೀಯದಲ್ಲೂ ಬಿಜೆಪಿಯಲ್ಲೂ ಸಹಿತ ಭಿನ್ನಾಭಿಪ್ರಾಯಕ್ಕೆ ಕಾರಣವಾಗಿರುವುದು. ಪಂಚಮಸಾಲಿ ಹೋರಾಟ ಏನಿದೆ ಅದು ಇಬ್ಬರು ನಾಯಕರ ವೈಯಕ್ತಿಕ ಪ್ರತಿಷ್ಠೆಗೆ ಬಂದಿದೆ, ಮತ್ತೆ ವೈಯಕ್ತಿಕ ಆರೋಪ ಮತ್ತೆ ಪ್ರತ್ಯಾರೋಪಕ್ಕೆ ಉಂಟಾಗಿರುವಂತದ್ದು. ಕಳೆದ ಬಾರಿ ಸಂಕ್ರಾಂತಿ ದಿನವೇ ಯತ್ನಾಳ್ ನಿರಾಣಿ ಅವರು ಸಚಿವ ಸ್ಥಾನ ಸ್ವೀಕರಿಸುವ ಸಂದರ್ಭದಲ್ಲೇ ಯತ್ನಾಳ್ ಅವರು ನೇರವಾಗಿ ಅವರ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ರು. ಆವಾಗಿನಿಂದ ಈ ಪ್ರಕರಣ ಈಗ ಮತ್ತೆ ಮುನ್ನೆಲೆಗೆ ಬಂದಿರುವಂತದ್ದು. ಫೈನ್, ಥ್ಯಾಂಕ್ ಯು ಗುರುರಾಜ್. ಈ ಕ್ಷಣದ ಅಪ್ಡೇಟ್ಸ್ಗೆ